ನಮಸ್ಕಾರ ವೀಕ್ಷಕರೇ, ಈ ಡಿಜಿಟಲ್ ವಾರ್ತೆಗಳಿಗೆ ಸ್ವಾಗತ. ನಾನು ಕೋಮ್ಲಾ ನಾಗ್. ವಾರ್ತೆಗಳ ವಿವರ. ಕಟ್ಟಡ ಕಾರ್ಮಿಕರ ಕಲ್ಯಾಣಕ್ಕೆ ಮೀಸಲಾದ ಹಣವನ್ನ ಅನ್ಯ ಉದ್ದೇಶಕ್ಕೆ ಬಳಸಬಾರದು ಎಂದು ಕುಣಿಗಲ್ನಲ್ಲಿ ಕಾರ್ಮಿಕರು ಪ್ರತಿಭಟನೆ ನಡೆಸಿದರು. ಕಟ್ಟಡ ಕಾರ್ಮಿಕರ ಕಲ್ಯಾಣಕ್ಕೆ ಮೀಸಲಿಟ್ಟಿರುವ ಹಣವನ್ನ ರೈತರ ಸಾಲಮನ್ನಕ್ಕೆ ರಾಜ್ಯ ಸರ್ಕಾರ ಬಳಸಲು ಮುಂದಾಗಿರುವುದನ್ನ ಖಂಡಿಸಿ ಶ್ರಮಜೀವಿ ಕಟ್ಟಡ ನಿರ್ಮಾಣ ಕಾರ್ಮಿಕರ ಹಿತರಕ್ಷಣಾ ಸಮಿತಿಯಿಂದ ಪ್ರತಿಭಟನೆ ನಡೆಸಿ ತಹಸೀಲ್ದಾರ್ ಮೂಲಕ ರಾಜ್ಯ ಸರ್ಕಾರಕ್ಕೆ ಮನವಿ ಸಲ್ಲಿಸಿದರು. ಕುಣಿಗಲ್ ಪಟ್ಟಣದ ಹುಚ್ಚಮಸ್ತಿಗೌಡ ವೃತ್ತದ ಬಳಿ ಸಮಿತಿ ತಾಲೂಕು ಅಧ್ಯಕ್ಷ ಕೃಷ್ಣರಾಜು ನೇತೃತ್ವದಲ್ಲಿ ಸಂಘಟಿತರಾದ ನೂರಾರು ಕಟ್ಟಡ ನಿರ್ಮಾಣ ಕಾರ್ಮಿಕರು ತಾಲೂಕು ಕಚೇರಿವರೆಗೂ ಪ್ರತಿಭಟನಾ ಮೆರವಣಿಗೆ ನಡೆಸಿ ರಾಜ್ಯ ಸರ್ಕಾರದ ಅವೈಜ್ಞಾನಿಕ ಕ್ರಮ ಖಂಡಿಸಿ ಘೋಷಣೆ ಕೂಗಿದರು. ನಂತರ ಕಚೇರಿ ಆವರಣದಲ್ಲಿ ನಡೆದ ಪ್ರತಿಭಟನಾ ಸಭೆಯಲ್ಲಿ ಅಧ್ಯಕ್ಷ ಕೃಷ್ಣರಾಜು ಮಾತನಾಡಿ, ನಾಗರಿಕ ಸಮಾಜ ನಿರ್ಮಾಣದಲ್ಲಿ ಕಟ್ಟಡ ಕಾರ್ಮಿಕರ ಪಾತ್ರ ಮಹತ್ವವಾಗಿದೆ. ರಾಜ್ಯದಲ್ಲಿ 25 ಲಕ್ಷಕ್ಕೂ ಹೆಚ್ಚು ಕಟ್ಟಡ ನಿರ್ಮಾಣ ಕಾರ್ಮಿಕರಿದ್ದಾರೆ. ಕಟ್ಟಡ ನಿರ್ಮಾಣ ಗುತ್ತಿಗೆದಾರರಿಂದ ಕಾರ್ಮಿಕರ ಕಲ್ಯಾಣಕ್ಕೆಂದೇ ವಸೂಲು ಮಾಡಿರುವ ತೆರಿಗೆ ಹಣ 1,000 ಕೋಟಿ ರೂಪಾಯಿಗೂ ಅಧಿಕವಾಗಿದೆ. ಕಾರ್ಮಿಕ ಇಲಾಖೆಯ ಸಿಬ್ಬಂದಿಯ ಅನುಸಮರ್ಪಕ ಕಾರ್ಯ ನಿರ್ವಹಣೆ, ಅಸಹಕಾರ ಮನೋಭಾವದಿಂದ ಕಟ್ಟಡ ನಿರ್ಮಾಣ ಕಾರ್ಮಿಕರಿಗೆ ಸರ್ಕಾರ ಕಲ್ಪಿಸಿರುವ ಅಗತ್ಯ ಮೂಲಭೂತ ಸೌಕರ್ಯ ಸವಲತ್ತು ಸಿಕ್ಕಿಲ್ಲ ಎಂದರು. ಕಾರ್ಮಿಕರ ಹಿತ ಕಾಪಾಡಲು ಕಾರ್ಮಿಕರ ಕಲ್ಯಾಣಕ್ಕೆ ಸಂಗ್ರಹಿಸಿರುವ ಹಣವನ್ನ ಇದೇ ಉದ್ದೇಶಕ್ಕೆ ಬಳಸಬೇಕು. ಅವೈಜ್ಞಾನಿಕವಾಗಿ ಬೇರೆ ಉದ್ದೇಶಕ್ಕೆ ಬಳಸಿದ್ದೇ ಆದಲ್ಲಿ ಉಗ್ರ ಹೋರಾಟ ನಡೆಸಬೇಕಾಗುತ್ತದೆ ಎಂದು ಎಚ್ಚರಿಸಿದರು. ಕಟ್ಟಡ ಕಾರ್ಮಿಕರ ಅಭಿವೃದ್ಧಿಗೆ ಮೀಸಲಾಗಿದೆ ಅಂತ ಹೇಳಿರ್ತಕ್ಕಂಥದ್ದು 2006ನೇ ಇಸ್ವಿನಲ್ಲಿ ಕಟ್ಟಡ ಕಾರ್ಮಿಕರ ಅಭಿವೃದ್ಧಿಗೆ ಕಟ್ಟಡ ಕಾರ್ಮಿಕರ ಕಲ್ಯಾಣ ಮಂಡಳಿಯನ್ನು ರಚನೆ ಮಾಡಿ 3,000 ಕೋಟಿ ಹಣವನ್ನು ಅಲ್ಲಿ ಠೇವಣಿ ಇಡಿ. ಸಮಿತಿ ಕಾರ್ಯದರ್ಶಿ ರೇಣುಕಪ್ಪ, ಪ್ರಮುಖರಾದ ಕೃಷ್ಣಪ್ಪ, ನಾಗರಾಜು, ವೆಂಕಟೇಶ್, ಶ್ರೀನಿವಾಸ್, ಗೋವಿಂದಪ್ಪ ಇತರರು ಇದ್ದರು. ಹಾಲು ಉತ್ಪಾದಕರ ರಾಸುಗಳಿಗೆ ಉಚಿತ ವಿಮೆ ಮಾಡಿಸಲು ಚಿಂತನೆ ನಡೆದಿದೆ ಎಂದು ಹುಳಿಯಾರಿನಲ್ಲಿ ಹಳೆ ಮನೆ ಶಿವನಂಜಪ್ಪ ತಿಳಿಸಿದರು. ನಂದಿನಿ ಡೈರಿಗೆ ಹಾಲು ಹಾಕುವ ಎಲ್ಲಾ ಹಾಲು ಉತ್ಪಾದಕರ ರಾಸುಗಳಿಗೆ ಸರ್ಕಾರದ ಸಹಭಾಗಿತ್ವದಲ್ಲಿ ಉಚಿತ ವಿಮೆ ಮಾಡಲು ಚಿಂತನೆ ನಡೆದಿದೆ ಎಂದು ತುಮುಲ್ ನಿರ್ದೇಶಕ ಹಳೆಮನೆ ಶಿವನಂಜಪ್ಪ ತಿಳಿಸಿದರು. ಹುಳಿಯಾರು ಸಮೀಪದ ಕುರಿಹಟ್ಟಿಯಲ್ಲಿ ನೂತನ ಡೈರಿ ಪ್ರಾರಂಭೋತ್ಸವದಲ್ಲಿ ಭಾಗವಹಿಸಿ ಮಾತನಾಡಿ, ಇಂತಹ ಬರಗಾಲದಲ್ಲಿ ಹೈನುಗಾರಿಕೆ ಮಾಡುವ ರೈತರು ಮಾತ್ರ ನೆಮ್ಮದಿಯಾಗಿ ಜೀವನ ನಡೆಸುತ್ತಿದ್ದಾರೆ ಎಂದರೆ ಅದು ಅತಿಶಯೋಕ್ತಿಯಲ್ಲ. ತೆಂಗು, ಅಡಿಕೆ, ಹೆಸರು, ಅಲಸುಂಡೆ ಎಲ್ಲವೂ ಕೈಕೊಟ್ಟರೂ ಹಸು ರೈತನ ಕೈ ಹಿಡಿಯುತ್ತದೆ. ಹೀಗೆ ರೈತನ ನೆಮ್ಮದಿಯ ಬದುಕಿಗೆ ಆಸರಿಯಾಗಿರುವ ಹಸುಗಳು ಅಕಾಲಿಕ ಮರಣಕ್ಕೆ ತುತ್ತಾದರೆ ರೈತನ ಬದುಕು ಕಂಗಾಲಾಗುತ್ತದೆ. ಸಬ್ಸಿಡಿ ಕೊಡ್ತೀವಿ, ವಿಮೆ ಮಾಡಿಸಿ ಎಂದು ರೈತರಿಗೆ ಗೋಗರಿದ್ರೆ 100%ರಷ್ಟು ಸಾಧನೆ ಆಗಲಿಲ್ಲ. ಹಾಗಾಗಿ ಸರ್ಕಾರ ಹಾಗೂ ತುಮುಲ್ ಟ್ರಸ್ಟ್ ಒಟ್ಟಿಗೆ ಸೇರಿ ಸಂಪೂರ್ಣ ವಿಮೆ ಪಾವತಿ ಮಾಡಿ ರಾಸುಗಳ ಮರಣ ನಂತರ ರೈತರಿಗೆ ಮತ್ತೊಂದು ಹಸು ಕೊಡಲು ಆರ್ಥಿಕ ಸಹಾಯ ಸಿಗುವಂತೆ ಮಾಡುವುದು ಇದರ ಹಿಂದಿನ ಉದ್ದೇಶವಾಗಿದೆ ಎಂದರು. ಹಾಲು ಉತ್ಪಾದಕರ ಮಕ್ಕಳ ವಿದ್ಯಾಭ್ಯಾಸಕ್ಕೆ ನೆರವಾಗುವ ಸಲುವಾಗಿ ತುಮಕೂರು ಹಾಲು ಒಕ್ಕೂಟದಿಂದ ವಿದ್ಯಾರ್ಥಿನಿಯರಿಗೆ ಉಚಿತ ಹಾಸ್ಟೆಲ್ ಸಹ ತೆರೆಯುವ ಸಿದ್ದತೆ ನಡೆದಿದೆ ಎಂದರು. ಜಾತಿಯವ್ರಿಗೂ ಕೂಲಿ ಹಾಲು ಅಂತ ಹೇಳಿ ನಾವೇನು ಬರಲಿಲ್ಲ. ಅದೇ ರೀತಿ ನಮ್ಮ ತಾಲೂಕಿನಲ್ಲಿ ನಾನು ಭಿನ್ನ ಭೇದ ಮಾಡದ ರೀತಿಯಲ್ಲಿ, ಜಾತಿ ಭೇದ ಮಾಡದ ರೀತಿಯಲ್ಲಿ ಇವತ್ತು ನಾನು ಬಂದಾಗ 36 ಸಂಘಗಳಿತ್ತು. ಇವತ್ತು 111 ಸಂಘಗಳನ್ನು ನಾನು ಆಡಿದ್ದೀನಿ. ಅವತ್ತು ನಾನು ಕೂಡ ನನ್ನ ಜಾತಿಯವರಿಗೆ ಮಾಡ್ಕೊಂಡು ಹೋಗುವಂತ ವ್ಯವಸ್ಥೆ ಮಾಡಬಹುದಾಯ್ತು. ತಾಲೂಕು ಪಂಚಾಯಿತಿ ಮಾಜಿ ಅಧ್ಯಕ್ಷ ವಸಂತ್, ತುಮುಲ್ ಸಹಾಯಕ ವ್ಯವಸ್ಥಾಪಕ ಎಪಿ ಎರಗುಂಟುಪ್ಪ, ಕುರಿಹಟ್ಟಿ ಹಾಲು ಉತ್ಪಾದಕರ ಸಂಘದ ಅಧ್ಯಕ್ಷ ಕೆಎಸ್ ಶಿವಣ್ಣ, ಎಂಎನ್ ಮಹೇಶ್ ಇತರರು ಇದ್ದರು. ಸಿಎಂ ಸಿದ್ದರಾಮಯ್ಯ ಸರ್ಕಾರ ಜಾತಿ ಭಾಗ್ಯದ ಸರ್ಕಾರ, ವಿದ್ಯಾರ್ಥಿಗಳ ಬಸ್ ಪಾಸ್ಗಳನ್ನು ಜಾತಿ ಆಧಾರದಲ್ಲಿ ನೀಡುವಂತಹ ಸರ್ಕಾರ ಎಂದು ಜಿಲ್ಲಾ ಬಿಜೆಪಿ ಅಧ್ಯಕ್ಷ ಜ್ಯೋತಿ ಗಣೇಶ್ ಟೀಕಿಸಿದರು. ಸಿಎಂ ಸಿದ್ದರಾಮಯ್ಯ ನೇತೃತ್ವದ ರಾಜ್ಯ ಸರ್ಕಾರ ಜಾತಿ ಭಾಗ್ಯ ಯೋಜನೆ ಸರ್ಕಾರ, ಜಾತಿ ಆಧಾರದ ಮೇಲೆ ಯೋಜನೆ ರೂಪಿಸುವ ಸರ್ಕಾರ ಎಂದು ಜಿಲ್ಲಾ ಬಿಜೆಪಿ ಅಧ್ಯಕ್ಷ ಜಿವಿ ಜ್ಯೋತಿ ಗಣೇಶ್ ಟೀಕಿಸಿದರು. ಅಂದಭಾಗ್ಯ ಯೋಜನೆ ತಮ್ಮ ಸರ್ಕಾರದ ಯೋಜನೆ ಎಂದು ಬಿಂಬಿಸಿಕೊಳ್ಳುತ್ತಾ ಸಿಎಂ ಸಿದ್ದರಾಮಯ್ಯ ಅವರ ಹಿಂದಿನ ಕೇಂದ್ರ ಸರ್ಕಾರದ ಕೊಡುಗೆ ಮರೆಮಾಚುತ್ತಿದ್ದಾರೆ. ಅಂದಭಾಗ್ಯ ಯೋಜನೆಗೆ ಕೇಂದ್ರ ಸರ್ಕಾರ ಪ್ರತಿ ಕೆಜಿ ಅಕ್ಕಿಯನ್ನು 31 ರೂಪಾಯಿಗೆ ಖರೀದಿಸಿ ರಾಜ್ಯ ಸರ್ಕಾರಕ್ಕೆ 3 ರೂಪಾಯಿಗೆ ನೀಡುತ್ತಿದೆ. ಅನ್ನಭಾಗ್ಯ ಯೋಜನೆಯಲ್ಲಿ ಕೇಂದ್ರ ಸರ್ಕಾರದ್ದು ಫುಲ್ ಮೀಲ್ಸ್ ಕೊಡುಗೆ, ರಾಜ್ಯದ್ದು ಊಟದ ನಂತರ ಬೀಡ ನೀಡುವ ಭಾಗ್ಯ ಎಂದು ವ್ಯಂಗ್ಯವಾಡಿದರು. ತುಮಕೂರಿನಲ್ಲಿ ಪ್ರಧಾನಮಂತ್ರಿ ಉಜ್ವಲ ಯೋಜನೆ ಅಡಿ ಬಿಪಿಎಲ್ ಕಾರ್ಡ್ ಹೊಂದಿರುವ ಕುಟುಂಬಗಳಿಗೆ ಉಚಿತ ಅಡಿಗೆ ಅನಿಲ ಸಂಪರ್ಕ, ಸ್ಟೌವ್ ಹಾಗೂ ಪರಿಕರ ವಿತರಿಸಿದರು.
ಬಡ ಮಹಿಳೆಯರಿಗೆ ಅನುಕೂಲ ಆಗಲಿ ಎನ್ನುವ ಉದ್ದೇಶದಿಂದ ಪ್ರಧಾನಿ ನರೇಂದ್ರ ಮೋದಿ ಉಜ್ವಲ ಯೋಜನೆ ಜಾರಿಗೆ ತಂದು ಎಲ್ಲಾ ಜಾತಿಯ ಅಡಿಗೆ ಅನಿಲ ಸಂಪರ್ಕ ಹೊಂದಿಲ್ಲದ ಮಹಿಳೆಯರಿಗೆ ಉಚಿತವಾಗಿ ಗ್ಯಾಸ್ ಸಂಪರ್ಕ ಸೌಲಭ್ಯ ನೀಡುತ್ತಿದ್ದಾರೆ. ದೇಶದ ಸುಮಾರು 1 ಕೋಟಿಗೂ ಹೆಚ್ಚು ಜನ ಅಡಿಗೆ ಅನಿಲದ ಸಬ್ಸಿಡಿಯನ್ನ ಸರ್ಕಾರಕ್ಕೆ ಬಿಟ್ಟುಕೊಟ್ಟಿತ್ತು. ಆ ಹಣದಿಂದ ಬಡವರಿಗೆ ಈ ನೆರವು ಒದಗಿಸಲಾಗುತ್ತಿದೆ ಎಂದು ಹೇಳಿದರು. ಬ್ಯಾಂಕ್ ಖಾತೆಯನ್ನೇ ತೆರೆಯದ ಕೋಟ್ಯಾಂತರ ಕುಟುಂಬಗಳಿಗೆ ಜನ್ಧನ್ ಯೋಜನೆ ಅಡಿ ಖಾತೆ ತೆರೆದು ಸರ್ಕಾರದ ಸೌಲಭ್ಯ ಸಬ್ಸಿಡಿಗಳು ನೇರವಾಗಿ ಫಲಾನುಭವಿಗಳ ಖಾತೆಗೆ ತಲುಪುವ ಯೋಜನೆ ಕೇಂದ್ರ ಸರ್ಕಾರ ಆರಂಭಿಸಿದ್ದು ಇದರಿಂದ ಸರ್ಕಾರದ ಸವಲತ್ತಿಗೆ ಲಂಚ ಮಧ್ಯವರ್ತಿಗಳ ಹಾವಳಿ ತಪ್ಪಿದಂತಾಗಿದೆ ಎಂದು ಜ್ಯೋತಿ ಗಣೇಶ್ ಹೇಳಿದರು. ಪ್ರಧಾನಮಂತ್ರಿಗಳಾದಂತಹ ನರೇಂದ್ರ ಮೋದಿ ಅವರು ಏನು ಕಳೆದ 10 ವರ್ಷದಲ್ಲಿ ಏನು ಹಿಂದೆ ಸರ್ಕಾರ ಗ್ಯಾಸ್ನ ಕೊಟ್ಟಿತ್ತು ಉಚಿತವಾಗಿ, ಅದನ್ನ ಕೇವಲ 1 ವರ್ಷದಲ್ಲೇ ಸುಮಾರು 2.5 ಕೋಟಿಗಿಂತ ಹೆಚ್ಚು ಮಹಿಳೆಯರಿಗೆ ಗ್ಯಾಸ್ ಅನ್ನು ವಿತರಣೆ ಮಾಡಿದೆ. ಈ ವಿತರಣೆ ಉಚಿತವಾಗಿ ಯಾವ ರೀತಿ ಕೊಡೋದಕ್ಕೆ ಬಂತು, ದುಡ್ಡೇನು ಬಂತು ಅಂತ ತಾವೆಲ್ಲ ಕೇಳಬಹುದು. ಏನು ಈ ದೇಶದಲ್ಲಿ ಸಬ್ಸಿಡಿ ಅನ್ನೋದು, ಮುಂಚೆ ನಾವು 900 ರೂಪಾಯಿ ಗ್ಯಾಸ್ ಸಿಲಿಂಡರ್ಗೆ ಬರೀ 400-500 ರೂಪಾಯಿ ಕೊಡ್ತಿದ್ವಿ, ಮಿಕ್ಕಿತ್ತು ಸರ್ಕಾರ ಸಬ್ಸಿಡಿ ಮುಖಾಂತರ ಪ್ರತಿಯೊಬ್ಬರಿಗೂ ಕೊಡ್ತಿತ್ತು. ಆದ್ರೆ ನರೇಂದ್ರ ಮೋದಿ ಅವರು ಬಂದ್ಮೇಲೆ ಸಾಕಷ್ಟು ಸಾಹುಕಾರರುಗಳು ದುಡ್ಡಿರುವಂತವರು ಅವರೆಲ್ಲರೂ ಕೂಡ ಸಬ್ಸಿಡಿ ಹಣವನ್ನ ತಗೊಂಡು ಸಿಲಿಂಡರ್ ತಗೊಳ್ತಾ ಇದ್ರು. ಅವ್ರಿಗೆಲ್ಲ ನರೇಂದ್ರ ಮೋದಿ ಅವರೊಂದು ಮನವಿ ಮಾಡುದು, ಈ ದೇಶದಲ್ಲಿ ಸಾಕಷ್ಟು ಬಡ ಜನತೆ ಇದೆ, ತುಂಬಾ ಬಗೆ ತುಂಬಿದಂತ ಒಂದು ನಮ್ಮ ಅಡಿಗೆ ಮನೆಗಳಲ್ಲಿ ನಮ್ಮ ನಗರ ಬಿಜೆಪಿ ಅಧ್ಯಕ್ಷ ಸಿಎನ್ ರಮೇಶ್, ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ರವಿಶಯ್ಯ, ಮುಖಂಡರಾದ ಎಂ ಗೋಪಿ, ವೇದಮೂರ್ತಿ, ಶಾಂತರಾಜ್, ನಂದೀಶ್, ಯೋಜನಾ ನೋಡಲ್ ಅಧಿಕಾರಿ ಜೋಸೆಫ್ ಮಾರ್ಗರೇಟ್ ಮೊದಲಾದವರು ಭಾಗವಹಿಸಿದ್ದರು. ಕುಣಿಗಲ್ನಲ್ಲಿ ಸರ್ಕಾರಿ ಕಾಲೇಜಿನ ಕೊಠಡಿಗಳ ನಿರ್ಮಾಣಕ್ಕೆ ಶಾಸಕ ಡಿ ನಾಗರಾಜಯ್ಯ ಶಂಕುಸ್ಥಾಪನೆ ನೆರವೇರಿಸಿದರು. ಕುಣಿಗಲ್ ತಾಲೂಕಿನ ಪ್ರಮುಖ ಹೋಬಳಿ ಕೇಂದ್ರವಾದ ಹುಳಿಯೂರು ದುರ್ಗದಲ್ಲಿ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಸ್ಥಾಪನೆಗೆ ಅನುಮತಿ ಸಿಕ್ಕಿದೆ. ಇದಕ್ಕೆ ಪೂರಕವಾದ ಪ್ರತಿಕ್ರಿಯೆ ನೀಡಲು ತುಮಕೂರು ವಿಶ್ವವಿದ್ಯಾಲಯ ಸಿಬ್ಬಂದಿ ಪರಿಶೀಲನೆ ನಡೆಸಿದ್ದಾರೆ. ಇದರಿಂದ ಈ ಭಾಗದ ವಿದ್ಯಾರ್ಥಿಗಳಿಗೆ ಹೆಚ್ಚಿನ ಅನುಕೂಲವಾಗಲಿದೆ ಎಂದು ಶಾಸಕ ಡಿ ನಾಗರಾಜಯ್ಯ ತಿಳಿಸಿದರು. ಪಟ್ಟಣದ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ರಾಷ್ಟೀಯ ಉತ್ತಮ ಶಿಕ್ಷಣ ಅಭಿಯಾನ ಯೋಜನೆಯಡಿ 70 ಲಕ್ಷ ರೂಪಾಯಿ ವೆಚ್ಚದಲ್ಲಿ ಕಾಲೇಜು ಕೊಠಡಿಗಳ ನಿರ್ಮಾಣಕ್ಕೆ ಶಂಕುಸ್ಥಾಪನೆ ನೆರವೇರಿಸಿ ಮಾತನಾಡಿ, ಈಗಾಗಲೇ ಕಾಲೇಜಿನಲ್ಲಿ ಒಟ್ಟಾರೆ 1.30 ಕೋಟಿ ರೂಪಾಯಿ ವೆಚ್ಚದಲ್ಲಿ ಶಾಲಾ ಕೊಠಡಿಗಳ ನಿರ್ಮಾಣ ಕಾಮಗಾರಿ ಬಹುತೇಕ ಪೂರ್ಣಗೊಳ್ಳುವ ಹಂತಕ್ಕೆ ಬಂದಿದೆ. ಇದರಿಂದ ಕಾಲೇಜಿನಲ್ಲಿ ಬಹುತೇಕ ಕೊಠಡಿ ಸಮಸ್ಯೆ ನಿವಾರಣೆಯಾಗಲಿದೆ ಎಂದರು. ಕಾಲೇಜಿನಲ್ಲಿ ಶುದ್ದ ಕುಡಿಯುವ ನೀರು ಪೂರೈಕೆ ನಿಟ್ಟನಲ್ಲಿ ಶಾಸಕರ ಅನುದಾನದಲ್ಲಿ ಕುಡಿಯುವ ನೀರು ಪೂರೈಕೆ ಘಟಕ ಸ್ಥಾಪಿಸಲಾಗುವುದು. ಇದೇ ರೀತಿ ಪಟ್ಟಣದ ಬಾಲಕಿಯರ ಪದವಿ ಪೂರ್ವ, ಮಹಾತ್ಮಗಾಂಧಿ ಪದವಿ ಪೂರ್ವ ಕಾಲೇಜು ಸೇರಿದಂತೆ ಇತರೆ 2 ಕಾಲೇಜುಗಳಲ್ಲಿ ಶುದ್ದ ಕುಡಿಯುವ ನೀರಿನ ಘಟಕ ಸ್ಥಾಪಿಸಲಾಗುವುದು. ಈಗಾಗಲೇ ಜಿಲ್ಲಾ ಪಂಚಾಯಿತಿ ಅಧಿಕಾರಿಗಳೊಂದಿಗೆ ಚರ್ಚಿಸಿ ಶೀಘ್ರ ಘಟಕ ಸ್ಥಾಪನೆಗೆ ಕ್ರಮ ಕೈಗೊಳ್ಳಲು ಸೂಚನೆ ನೀಡಲಾಗಿದೆ ಎಂದರು. ಒಂದು ಡಿಗ್ರಿ ಕಾಲೇಜ್ಗೆ ಅಂತೇಳಿ ಸರ್ಕಾರಕ್ಕೆ ಒಂದು ಪ್ರಸ್ತಾವನೆ ಕೊಟ್ಟು ಆ ಪ್ರಸ್ತಾವನೆ ಪ್ರಕಾರ ಬಂದು ಈಗ ಯೂನಿವರ್ಸಿಟಿಯಿಂದ ಬಂದು ಅದನ್ನೆಲ್ಲ ಸ್ಥಳ ಪರಿಶೀಲನೆ ಮಾಡಿ ಒಂದು ಡಿಗ್ರಿ ಕಾಲೇಜನ್ನು ಇಲ್ಲಿ ಮಾಡಬಹುದು ಅನ್ನುವಂತ ಸಮ್ಮತಿನೂ ಸಹ ಕೊಟ್ಟಿರೋದ್ರಿಂದ ಈಗ ತಾತ್ಕಾಲಿಕವಾದಂತಹ ಈ ಸಾಲಿನಲ್ಲೇ ಪ್ರಾರಂಭ ಮಾಡಲಿಕ್ಕೆ ಅಂತೇಳಿ ತಾತ್ಕಾಲಿಕವಾದಂತಹ ಕಟ್ಟಡ ಮತ್ತು ಅದಕ್ಕೆ ಪರ್ಮನೆಂಟ್ ಆಗಿ ಈ ಕಟ್ಟಡ ಕಟ್ಟಲಿಕ್ಕೆ ಭೂಮಿ. ಪುರಸಭೆ ಸದಸ್ಯ ಕೆಎಲ್ ಹರೀಶ್, ಅನ್ಸರ್ ಪಾಷಾ, ಪ್ರಾಚಾರ್ಯ ಡಾ ನರಸಿಂಹನ್, ಉಪನ್ಯಾಸಕರಾದ ವಿಶ್ವೇಶ್ವರಯ್ಯ, ಸಂಜೀವ್ ಮೂರ್ತಿ, ರಮೇಶ್ ಇತರರು ಇದ್ದರು. ನರೇಂದ್ರ ಮೋದಿ ಬಲಿಷ್ಠ ಪ್ರಧಾನಿ, ಅವರಿಂದ ಸದೃಢ ಭಾರತ ನಿರ್ಮಾಣ ಸಾಧ್ಯ ಎಂದು ಚಿಕ್ಕನಾಯಕನಹಳ್ಳಿಯಲ್ಲಿ ಮಾಜಿ ಶಾಸಕ ಜೆಸಿ ಮಾಧುಸ್ವಾಮಿ ಹೇಳಿದರು. ಚಿಕ್ಕನಾಯಕನಹಳ್ಳಿಯಲ್ಲಿ ಬಿಜೆಪಿ ವಕೀಲರ ಪ್ರಕೋಷ್ಠದಿಂದ ಪಂಡಿತ್ ದೀನ್ ದಯಾಳ್ ಉಪಾಧ್ಯಾಯರ ಜನ್ಮಶತಾಬ್ದಿ ಕಾರ್ಯಕ್ರಮ ನಡೆಯಿತು. ಪ್ರಧಾನಮಂತ್ರಿ ಮೋದಿಯವರು 16 ದೇಶಗಳನ್ನು ಸುತ್ತಿ ಅಂತಾರಾಷ್ಟೀಯ ಮಟ್ಟದಲ್ಲಿ ಭಾರತಕ್ಕೆ ಉತ್ತಮ ಹೆಸರು ಬರಲು ಕಾರಣರಾದರು ಎಂದು ಮಾಜಿ ಶಾಸಕ ಜೆಸಿ ಮಾಧುಸ್ವಾಮಿ ಕಾರ್ಯಕ್ರಮದಲ್ಲಿ ಹೇಳಿದರು. ಒಂದು ಕಡೆ ಪಾಕಿಸ್ತಾನ, ಇನ್ನೊಂದು ಕಡೆ ಚೀನಾ ದೇಶ ಭಾರತದ ಮೇಲೆ ಯುದ್ಧ ಮಾಡಲು ಸನ್ನದ್ದರಾಗುತ್ತಿರುವಾಗ ಪ್ರಧಾನಮಂತ್ರಿ ಮೋದಿಯವರು ಬೇರೆ ಬೇರೆ ದೇಶಗಳ ಜೊತೆಯಲ್ಲಿ ಉತ್ತಮ ಬಾಂಧವ್ಯ ಹೊಂದಿರುವುದನ್ನು ಅರಿತ ಚೀನಾ ದೇಶವು ಈಗ ಮಾತುಕತೆಗೆ ಸಿದ್ದವಾಗಿದೆ. ಕಾಂಗ್ರೆಸ್ನ ಚಿದಂಬರಂ ಜಿಎಸ್ಟಿ ತರಲು ಪ್ರಯತ್ನಿಸಿದರೂ ಮೋದಿ ಸರ್ಕಾರ ಬಂದ ಮೇಲೆ ಇದರಲ್ಲಿ ಕೆಲವು ಲೋಪದೋಷಗಳು ತಿದ್ದುಪಡಿ ಮಾಡಿ ಒಂದೇ ದೇಶ ಒಂದೇ ಮಾರುಕಟ್ಟೆ ಎಂಬ ಘೋಷಣೆ ಮಾಡಿದರು. ಪ್ರಧಾನಮಂತ್ರಿಯವರು ದೇಶದ ಎಲ್ಲಾ ರಾಜ್ಯಗಳ ಮುಖ್ಯಮಂತ್ರಿಗಳ ಜೊತೆಯಲ್ಲಿ ಮಾತುಕತೆ ನಡೆಸಿ ಎಲ್ಲರನ್ನೂ ವಿಶ್ವಾಸಕ್ಕೆ ತೆಗೆದುಕೊಂಡು ಜಿಎಸ್ಟಿ ಜಾರಿಗೆ ತಂದರು.
ಸುಪ್ರೀಂ ಕೋರ್ಟ್ ಆದೇಶದಂತೆ ಮುಸ್ಲಿಂ ಜನಾಂಗದಲ್ಲಿದ್ದ ತ್ರಿತಿಲಕ್ ಕಾನೂನಿಗೆ ವಿರುದ್ದವಾದದ್ದು ಎಂದರು. ನೋಟ್ ಅಮಾನೀಕರಣದ ನಂತರ 90,000 ಕೋಟಿ ರೂಪಾಯಿ ಕಪ್ಪು ಹಣ ಭಾರತಕ್ಕೆ ತಂದಿದ್ದಾರೆ ಎಂದರು. 100 ವರ್ಷ ಆಯಿತು. ಶ್ಯಾಮ್ ಪ್ರಸಾದ್ ಮುಖರ್ಜಿ ಅವರೇನು ಭಾರತೀಯ ಜನಸಂಘ ಅಂತ ಹೇಳಿ ಆರಂಭ ಮಾಡಿದ್ರು ಆ ಸಂಘಟನೆ. ದೀನ್ ದಯಾಳ್ ಬಹಳ ತಾತ್ವಿಕವಾಗಿ ಕಾರ್ಯಕ್ರಮದಲ್ಲಿ ವಕೀಲರ ಸಂಘದ ಅಧ್ಯಕ್ಷ ಎನ್ಎನ್ ಶ್ರೀಧರ್, ಜಿಲ್ಲಾ ಬಿಜೆಪಿ ಉಪಾಧ್ಯಕ್ಷ ಶಂಕರ್ ಲಿಂಗಪ್ಪ, ವಕೀಲರ ಸಂಘದ ಕಾರ್ಯದರ್ಶಿ ಶಶಿಧರ್, ವಕೀಲರಾದ ಕೆಎಸ್ ಚನ್ನಬಸಯ್ಯ, ಸಿದ್ದಿನಕಟ್ಟೆ ಚಂದ್ರಶೇಖರ್, ರಾಕೇಶ್ ಮತ್ತಿತರರು ಉಪಸ್ಥಿತರಿದ್ದರು. ತುಮಕೂರಿನ ಶ್ರೀರಾಮನಗರದಲ್ಲಿ ಫಲಾನುಭವಿಗಳಿಗೆ ಉಜ್ವಲ ಯೋಜನೆಯಡಿ ಅಡಿಗೆ ಅನಿಲ ಸಂಪರ್ಕ ವಿತರಿಸಲಾಯಿತು. ಕೇಂದ್ರ ಸರ್ಕಾರದ ಉಜ್ವಲ ಯೋಜನೆಯಡಿ ತುಮಕೂರಿನ ಶ್ರೀರಾಮನಗರದಲ್ಲಿ ಗ್ಯಾಸ್ ಕನೆಕ್ಷನ್ ಇಲ್ಲದ ಬಿಪಿಎಲ್ ಕಾರ್ಡ್ದಾರರಿಗೆ ಉಚಿತವಾಗಿ ಅಡಿಗೆ ಅನಿಲ ಸಂಪರ್ಕ ನೀಡಲಾಯಿತು. ಜಿಲ್ಲಾ ಬಿಜೆಪಿ ಅಧ್ಯಕ್ಷ ಜಿವಿ ಜ್ಯೋತಿ ಗಣೇಶ್ ಕಾರ್ಯಕ್ರಮ ಉದ್ಘಾಟಿಸಿದರು. ಮನೆಯಲ್ಲಿ ಮಹಿಳೆಯರು ಅಡಿಗೆ ತಯಾರಿಸಲು ಉರುವಲು ಬಳಸಬಾರದು. ಹೊಗೆಮುಕ್ತ ಮನೆ, ಆರೋಗ್ಯಕರ ಮನೆ ವಾತಾವರಣ ಮೂಡಲಿ ಎಂದು ಪ್ರಧಾನಿ ನರೇಂದ್ರ ಮೋದಿ ಅವರು ಬಡವರಿಗೆ ಉಚಿತವಾಗಿ ಅಡಿಗೆ ಅನಿಲ ಸಂಪರ್ಕ ಒದಗಿಸುತ್ತಿದ್ದಾರೆ ಎಂದು ನಗರ ಬಿಜೆಪಿ ಅಧ್ಯಕ್ಷ ಸಿಎನ್ ರಮೇಶ್ ಹೇಳಿದರು. ಈ ದೇಶದ ಅವರು ಎಷ್ಟು ಕಷ್ಟಪಟ್ಟರು, ಪ್ಲಸ್ ಹೇಗೆ ಮುಂದೆ ಬಂದ್ರು, ಆ ತರ ಕಷ್ಟಪಟ್ಟು ಬಂದು ಪ್ಲಸ್ ಅವ್ರ ತಾಯಿಯವರು ಅವರಿಗೆ ಮಾಡಬೇಕಾದ್ರೆ ಇನ್ನೊಂದು ಕಷ್ಟಪಟ್ಟು ಅನುಭವಿಸಿದ್ದ ನೋಡಿ ನಮ್ ತಾಯಿ ತರ ಯಾರು ಕಷ್ಟ ಬೀಳಬಾರ್ದು, ಬೇರೆ ಬಡ ಮಕ್ಕಳು ಬಡ ಹೆಣ್ಮಕ್ಳು ಅಂತ ಹೇಳಿ ಈ ಒಂದು ಯೋಜನೆ ಏನಾದ್ರು ಮಾಡಿ ತರಬೇಕು ಅಂತ ಹೇಳಿ ಈ ಸ್ಕೀಮ್ನ ತರಬೇಕು ಅಂತ ಮನಸ್ಸು ಮಾಡಿದ್ರು. ಸ್ಕೀಮ್ ತರಬೇಕಾದ್ರೆ ಸುಮಾರು 1,00,000 ರೂಪಾಯಿ ದುಡ್ಡು ಖರ್ಚಾಗೇ ಆಗುತ್ತೆ. ಆ ಗೌರ್ಮೆಂಟ್ ಈ ಸ್ಕೀಮ್ಗೂ ಒಂದು ದುಡ್ಡು ಕೊಟ್ಬಿಟ್ಟು ನಮ್ಮ ರಾಜ್ಯ ಸರ್ಕಾರ ಮಾಡುತ್ತೆ, ದುಡ್ಡು ಇದೆಯೋ ಇಲ್ವೋ ಎಲ್ಲ ಬಗ್ಗೆನೂ ಅನೌನ್ಸ್ ಮಾಡುತ್ತೆ. ಆತರ ಅನೌನ್ಸ್ ಮಾಡಿಬಿಟ್ಟು ಬೇರೆ ಕಡೆ ಕೊಡೋ ದುಡ್ಡು ಅಲ್ಲಿ ಕೊಡೋಕೆ ಆಗ್ತಾನೆ ಎಲ್ಲಾನು ಹಾಳು ಮಾಡಿ ಕೋಟಿ ಆರ್ಥಿಕ ಸ್ಥಿತಿನ ಹಾಳು ಮಾಡುತ್ತೆ. ಅದು ನರೇಂದ್ರ ಮೋದಿ ಅವರು ಆತರ ಮಾಡಲಿಲ್ಲ. ಬಡವರಿಗೆ ಕೊಡಬೇಕು ಅಂತ ಶ್ರೀಮಂತರ ಇಸ್ಕೊಂಡು ಅದನ್ನ ಬಡವರಿಗೆ ಕೊಡೋಣ ಅಂತ ಹೇಳಿ ನಮ್ಮ ಅಧ್ಯಕ್ಷ ಹೇಳಿದಂಗೆ ಗಿವಿಕಪ್ ಅಂತ ಹೇಳಿ ಒಂದು ಪಾಸಿ ತಗೊಂಡ್ಬಂದ್ರು. ಯಾರ್ಯಾರು ಉಳ್ಳವರಿದ್ದಾರೆ, ಯಾರ್ಯಾರಿಗೆ ಇವಾಗ ಗ್ಯಾಸ್ ಸಬ್ಸಿಡಿನ ಬಡವರಿರ್ಲಿ ಶ್ರೀಮಂತರಲ್ಲಿ ಇಂಡಿಯಾ ದೇಶದಲ್ಲಿ ಎಲ್ಲರೂ ಗ್ಯಾಸ್ ಸಬ್ಸಿಡಿ ಕೊಡ್ತಾ ಇದ್ರು ಅಂದ್ರೆ ಒಂದ್ ಗ್ಯಾಸ್ ಸಿಲಿಂಡರ್ಗೆ 900 ರೂಪಾಯಿ ಬಿದ್ರೆ 350 ರೂಪಾಯಿ ಸೆಂಟ್ರಲ್ ಗೌರ್ಮೆಂಟ್ ಇಂದ ಪ್ರತಿ ಸಿಲಿಂಡರ್ಗೂ ಆ ಆಯಿಲ್ ಕಾರ್ಪೊರೇಷನ್ ಹೋಗ್ತಾ ಇತ್ತು. ಉಳಿದ್ರೆ ನಿಮ್ಮ ಹತ್ರ ಕಟ್ಟಿಸ್ಕೊಳ್ತಾ ಇದ್ರು. ನೀವ್ ಇರೋದು ಕೊಡಿ, ಬಡವ್ರಿಗೆ ಹೆಲ್ಪ್ ಮಾಡ್ತೀನಿ ಅಂತ ಹೇಳಿದ್ದಕ್ಕೆ ಸುಮಾರು 1,00,000 ಕೋಟಿ ಜನ ಆ ಬಿದ್ದಿದ್ರಿಂದ ಸುಮಾರು 1,00,000 ದುಡ್ಡು ಬಂತು. ಆ 1,00,000 ದುಡ್ಡಲ್ಲೇ ಇವತ್ತು ಏನ್ ಗ್ಯಾಸ್ ವಿತರಣೆ ಮಾಡ್ತಾ ಇದೀವಿ. ಆ ದುಡ್ಡು ಎಲ್ಲಾರು ಯಾರ್ಯಾರು ಶ್ರೀಮಂತರು ಅವ್ರಿಗೆ ಸಬ್ಸಿಡಿ ಬೇಡ ಅಂತ ಬಿಟ್ಟಿದ್ರು, ಆ ದುಡ್ಡಲ್ಲಿ ನಿಮಗೆ ಕೊಡಬೇಕು. ಅಂದ್ರೆ ನರೇಂದ್ರ ಅವರು ಮಾಡಿದ ಕೆಲಸ ಶ್ರೀಮಂತರ ಇಸ್ಕೊಂಡು ಬಡವರಿಗೆ ಹೆಲ್ಪ್ ಮಾಡುವಂತ ಕೆಲಸ ಮಾಡಿದರೆ. ಈ ತರ ಅನೇಕ ಸ್ಕೀಮ್ಗಳಿದೆ. ಒಂದ್ ಎಕ್ಸಾಂಪಲ್ ಬೆಳೆ ವಿಮೆ. ವಿದ್ಯಾವಾಹಿನಿ ಕಾಲೇಜಿನ ಕಾರ್ಯದರ್ಶಿ ಪ್ರದೀಪ್ ಕುಮಾರ್, ರವೀಂದ್ರ ಮೊದಲಾದವರು ಭಾಗವಹಿಸಿದ್ರು. ವಿವಿಧೆಡೆ ನಾಗರ ಪಂಚಮಿ ಅಂಗವಾಗಿ ಭಕ್ತರು ನಾಗರ ಕಲ್ಲಿಗೆ ಹಾಲೆರೆದು ಭಕ್ತಿ ಸಮರ್ಪಿಸಿದರು. ನಾಡಿನೆಲ್ಲೆಡೆ ನಾಗರ ಪಂಚಮಿ ಹಬ್ಬವನ್ನ ಶ್ರದ್ದಾ ಭಕ್ತಿಯಿಂದ ಆಚರಿಸಲಾಯಿತು. ನೆಲಮಂಗಲ ತಾಲೂಕಿನಾದ್ಯಂತ ಮಹಿಳೆಯರು ನಾಗರ ಕಲ್ಲುಗಳಿಗೆ ವಿಶೇಷ ಪೂಜೆ ನೆರವೇರಿಸಿದರು. ಇನ್ನು ನಾಗರ ಪಂಚಮಿ ಹಬ್ಬದ ನಿಮಿತ್ತ ಬೆಳಗ್ಗೆಯಿಂದಲೇ ಕುಟುಂಬದವರೆಲ್ಲರೂ ನಾಗ ದೇವಸ್ಥಾನಗಳಿಗೆ ತೆರಳಿ ನಾಗರ ಕಲ್ಲುಗಳಿಗೆ ಹರಿಶಿನ, ಕುಂಕುಮ, ಹೂ, ಕಾಯಿ ಇಟ್ಟು ಭಕ್ತಿಭಾವದಿಂದ ಹಾಲೆರೆದು ಇಷ್ಟಾರ್ಥ ಸಿದ್ಧಿಸಲಿ ಎಂದು ಪ್ರಾರ್ಥಿಸಿದರು. ನಾಗರ ಪಂಚಮಿ ಹಬ್ಬದ ಹಿನ್ನೆಲೆ ಈ ರೀತಿ ನಾಗರ ಕಲ್ಲುಗಳಿಗೆ ಹಾಲೆರೆದು ಪೂಜಿಸುವುದರಿಂದ ನಾಗದೋಷದಿಂದ ಉಂಟಾಗುವ ಎಲ್ಲ ಸಮಸ್ಯೆಗಳು ಬಗೆಹರಿಯುತ್ತವೆ ಎಂಬುದು ಭಕ್ತರ ನಂಬಿಕೆ. ಚಿಕ್ಕನಾಯಕನಹಳ್ಳಿ ತಾಲೂಕಿನಲ್ಲಿ ವಿವಿಧೆಡೆ ಅರ್ಹ ಫಲಾನುಭವಿಗಳಿಗೆ ಉಚಿತ ಎಲ್ಪಿಜಿ ಸಂಪರ್ಕ ವಿತರಿಸಲಾಯಿತು. ಚಿಕ್ಕನಾಯಕನಹಳ್ಳಿ ತಾಲೂಕಿನ ಶೆಟ್ಟಿಕೆರೆ ಹೋಬಳಿಗೆ ಸೇರಿದ ಸೋಂಡೇನಹಳ್ಳಿ ಹಾಗೂ ಸೋಮೇನಹಳ್ಳಿ ಗ್ರಾಮಕ್ಕೆ 40ಕ್ಕೂ ಹೆಚ್ಚು ಕುಟುಂಬಗಳಿಗೆ ಎಲ್ಪಿಜಿ ಸಂಪರ್ಕ ಸೌಕರ್ಯ ನೀಡಲಾಯಿತು. ಗುಡ್ಡಗಾಡು ಪ್ರದೇಶದ ಅಂಚಿನಲ್ಲಿರುವ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ಹಿಂದುಳಿದ ಎಲ್ಲ ವರ್ಗದವರಿಗೆ ಉಚಿತವಾಗಿ ಅನಿಲ ಸಂಪರ್ಕ ಕಲ್ಪಿಸಲಾಗುತ್ತಿದೆ. ಇದರ ಉಪಯೋಗ ಪಡೆದುಕೊಂಡು ಯಾರೂ ಅರಣ್ಯ ನಾಶಪಡಿಸಬೇಡಿ. ಅರಣ್ಯ ನಾಶದಿಂದಾಗಿ ಮಳೆ ಇಲ್ಲದಂತಾಗಿದೆ. ಯಾರು ಮರ ಕಡಿದು ಉರುವಳಿಗೆ ಬಳಸಿದರೆ ಅದರಿಂದ ಬರುವ ಹೊಗೆಯಿಂದ ಶ್ವಾಸಕೋಶದ ತೊಂದರೆಗೆ ಒಳಗಾಗುತ್ತಾರೆ. ಎಲ್ಲರೂ ಗ್ಯಾಸ್ ಬಳಸಿಕೊಳ್ಳಿ ಎಂದು ಜಿಲ್ಲಾ ಪಂಚಾಯಿತಿ ಸದಸ್ಯ ಕಲ್ಲೇಶ್ ಹೇಳಿದರು. ಗ್ರಾಮದಲ್ಲಿ ಹಮ್ಮಿಕೊಂಡಿದ್ದೇವೆ. ಕೇಂದ್ರ ಸರ್ಕಾರ ಎಲ್ಲ ಬಡಹಳ್ಳಿ ಜನಕ್ಕೂ ಹಾಗೂ ಎಲ್ಲ ರೈತರು ನಮ್ಮ ಗುಡ್ಗಾಡು ಏನೈತೆ ಸೋಮನಹಳ್ಳಿ, ಸೊಂಡೇನಹಳ್ಳಿ, ಗೋಡೆಕೆರೆ, ಗೊಳ್ರಟ್ಟಿ ಈ ಭಾಗಕ್ಕೆ ಹೆಚ್ಚಿನದಾಗಿ ಗ್ಯಾಸ್ ಕೊಟ್ಟಿದ್ದಾರೆ. ಯಾಕೆ ಕೊಟ್ಟಿದ್ದಾರೆ ಅಂದರೆ ಅರಣ್ಯ ಇಲಾಖೆ ಹೋಗಿ ಮರ ಕಡಿಬೇಡ್ರಿ ಅಂತೇಳಿ ಕೊಟ್ಟಿರೋದು. ಗ್ರಾಮ ಪಂಚಾಯಿತಿ ಸದಸ್ಯೆ ಸುಮಿತ್ರ, ಸೋಮಿನಹಳ್ಳಿ ಮಂಜುನಾಥ್, ಗೋಡಿಗೆರೆ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ದ್ರಾಕ್ಷಾಯಣಮ್ಮ, ಗ್ರಾಮದ ಫಲಾನುಭವಿಗಳು ಹಾಜರಿದ್ದರು.
ತುಮಕೂರಿನಲ್ಲಿ ಒಕ್ಕಲಿಗರ ಯುವ ಸೇವಾ ಸಮಿತಿಯಿಂದ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಪುರಸ್ಕಾರ ವಿತರಿಸಲಾಯಿತು. ಮಕ್ಕಳು ತಮ್ಮ ವಿದ್ಯಾಭ್ಯಾಸ ಕಡೆಗಣಿಸದೆ ಶ್ರಮವಹಿಸಿ ಅಧ್ಯಯನ ಮಾಡಿ ಉತ್ತಮ ಸಾಧನೆ ಮುಂದೆ ಸಮಾಜದ ಏಳಿಗೆಗೆ ನೆರವಾಗಲಿ ಎಂದು ಪಟ್ಟನಾಯಕನಹಳ್ಳಿ ಮಠದ ನಂಜಾವಧೂತ ಸ್ವಾಮೀಜಿ ಹೇಳಿದರು. ತುಮಕೂರಿನ ಬೈರವ ಸಭಾಂಗಣದಲ್ಲಿ ಒಕ್ಕಲಿಗರ ಯುವಸೇನೆ ಏರ್ಪಡಿಸಿದ್ದ ಪ್ರತಿಭಾ ಪುರಸ್ಕಾರ ಸಮಾರಂಭ ಉದ್ಘಾಟಿಸಿದ ಸ್ವಾಮೀಜಿ, ಸಮಾಜದ ಎಸ್ಎಸ್ಎಲ್ಸಿ ಹಾಗೂ ಪಿಯುಸಿಯಲ್ಲಿ ಹೆಚ್ಚು ಅಂಕ ಪಡೆದ ವಿದ್ಯಾರ್ಥಿಗಳಿಗೆ ಪುರಸ್ಕಾರ ವಿತರಿಸಿದರು. ವಿದ್ಯೆ ಜ್ಞಾನ ಸಂಪತ್ತು ಹೆಚ್ಚಿಸಿ ಸ್ವಾಭಿಮಾನ ಆತ್ಮವಿಶ್ವಾಸ ಬೆಳೆಸುತ್ತದೆ. ವಿದ್ಯಾರ್ಥಿಗಳು ಅಧ್ಯಯನದಲ್ಲಿ ಮುಂದಿರಬೇಕು. ಸತತ ಪರಿಶ್ರಮ ಏಕಾಗ್ರತೆಯ ಓದು ಸಾಧನೆಗೆ ಮೆಟ್ಟಿಲಾಗುತ್ತದೆ. ಈ ಮೂಲಕ ಉತ್ತಮ ಬದುಕು ರೂಪಿಸಿಕೊಳ್ಳಲು ಸಾಧ್ಯವಾಗುತ್ತದೆ ಎಂದು ಸ್ವಾಮೀಜಿ ಹೇಳಿದರು. ಒಕ್ಕಲಿಗರ ಯುವಸೇನೆ ಅಧ್ಯಕ್ಷ ಸಿದ್ದರಾಜ್ಗೌಡ, ಪ್ರಧಾನ ಕಾರ್ಯದರ್ಶಿ ಸಂದೀಪ್ ಗೌಡ, ನಗರ ಜೆಡಿಎಸ್ ಅಧ್ಯಕ್ಷ ನರಸೇಗೌಡ, ಮುಖಂಡರಾದ ಬೆಳ್ಳಿ ಲೋಕೇಶ್, ಸುಜಾತಾ ನಂಜೇಗೌಡ, ಸರೋಜಗೌಡ, ನಾಗರತ್ನ, ಪರಮೇಶ್, ಶ್ರೀರಂಗ, ಬಸವರಾಜ್ ಮೊದಲಾದವರು ಭಾಗವಹಿಸಿದರು. ತುಮಕೂರು ತಾಲೂಕು ಓಡುಗೆರೆಯಲ್ಲಿ ಹೋಬಳಿ ಮಟ್ಟದ ಶಾಲಾ ವಿದ್ಯಾರ್ಥಿಗಳ ಕ್ರೀಡಾಕೂಟ ನಡೆಯಿತು. ಸಾರ್ವಜನಿಕ ಶಿಕ್ಷಣ ಇಲಾಖೆ ಹಾಗೂ ಮಾರುತಿ ವಿದ್ಯಾಕೇಂದ್ರ ಪ್ರೌಢಶಾಲೆ ಆಶ್ರಯದಲ್ಲಿ ಓಡುಗೆರೆ ಹೋಬಳಿ ಮಟ್ಟದ ಶಾಲೆ ವಿದ್ಯಾರ್ಥಿಗಳ ಕ್ರೀಡಾಕೂಟ ನಡೆಯಿತು. ಕ್ಷೇತ್ರ ಶಿಕ್ಷಣಾಧಿಕಾರಿ ಬಸವರಾಜು ಕ್ರೀಡಾಕೂಟ ಉದ್ಘಾಟಿಸಿ ವಿದ್ಯಾರ್ಥಿಗಳ ಪಥಸಂಚಲನೆಯ ಗೌರವ ಸ್ವೀಕರಿಸಿದರು. ಮಕ್ಕಳು ಓದಿನ ಜೊತೆಗೆ ಕ್ರೀಡಾಸಕ್ತಿಯಲ್ಲಿ ಪಾಲ್ಗೊಳ್ಳಿ, ಕ್ರೀಡೆ ದೈಹಿಕ ಮಾನಸಿಕ ಆರೋಗ್ಯ ವೃದ್ಧಿಸುತ್ತದೆ ಎಂದು ಕ್ಷೇತ್ರ ಶಿಕ್ಷಣಾಧಿಕಾರಿ ಹೇಳಿದರು. ಮಾರುತಿ ವಿದ್ಯಾಕೇಂದ್ರ ಆಡಳಿತಾಧಿಕಾರಿ ವಿ ಶೇಷಾದ್ರಿ, ಕಾರ್ಯದರ್ಶಿ ವಿ ಮುರಳೀಧರ್, ತಾಲೂಕು ಬಿಆರ್ಸಿ ಗಂಗಾ ಹನುಮಯ್ಯ, ಮುಖ್ಯ ಶಿಕ್ಷಕ ಗುರುಪ್ರಸಾದ್ ಭಾಗವಹಿಸಿದರು. ಉಡುಗೆರೆ ಹೋಬಳಿ ವ್ಯಾಪ್ತಿಯ ವಿವಿಧ ಶಾಲೆಗಳ ವಿದ್ಯಾರ್ಥಿಗಳು ಕ್ರೀಡಾಕೂಟದಲ್ಲಿ ಭಾಗವಹಿಸಿದರು. ಚಲವಾದಿ ಮಹಾಸಭಾ ಚಿಕ್ಕನಾಯಕನಹಳ್ಳಿಯಲ್ಲಿ ಪ್ರತಿಭಾ ಪುರಸ್ಕಾರ ಹಾಗೂ ಚುನಾಯಿತ ಪ್ರತಿನಿಧಿಗಳಿಗೆ ಸನ್ಮಾನ ಸಮಾರಂಭ ಏರ್ಪಡಿಸಿದೆ. ಚಲವಾದಿ ಮಹಾಸಭಾ ವತಿಯಿಂದ ಆಗಸ್ಟ್ 27ರಂದು ಕನ್ನಡ ಸಂಘದಲ್ಲಿ ಪ್ರತಿಭಾ ಪುರಸ್ಕಾರ ಹಾಗೂ ಜನಪ್ರತಿನಿಧಿಗಳಿಗೆ ಸನ್ಮಾನ ಸಮಾರಂಭ ನಡೆಯಲಿದೆ ಎಂದು ಚಲವಾದಿ ಮಹಾಸಭಾ ಚಿಕ್ಕನಾಯಕನಹಳ್ಳಿ ತಾಲೂಕು ಅಧ್ಯಕ್ಷ ಡಿಆರ್ ರುದ್ರೇಶ್ ಹೇಳಿದರು. ಬೋವಿ ಸಮಾಜದ ವಿದ್ಯಾರ್ಥಿಗಳನ್ನ ಗುರುತಿಸಿ ಪ್ರೋತ್ಸಾಹಿಸುವ ಸಲುವಾಗಿ ಎಸ್ಎಸ್ಎಲ್ಸಿ ಹಾಗೂ ಪಿಯುಸಿ ವ್ಯಾಸಂಗದಲ್ಲಿ ಅತಿ ಹೆಚ್ಚು ಅಂಕ ಪಡೆದ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ಮಾಡುವುದರ ಮೂಲಕ ಅವರಲ್ಲಿ ಶಿಕ್ಷಣಕ್ಕೆ ಹೆಚ್ಚು ಆಸಕ್ತಿ ಮೂಡಿಸುವ ಕೆಲಸ ಮಾಡಲಾಗಿದೆ. ಪುರಸ್ಕಾರಕ್ಕೆ ಅರ್ಹ ವಿದ್ಯಾರ್ಥಿಗಳ ಅಂಕಪಟ್ಟಿ ಹಾಗೂ ಜಾತಿ ದೃಢೀಕರಣ ಪತ್ರ ಲಗತ್ತಿಸಿ ಸಂಘದ ಅಧ್ಯಕ್ಷರು ಅಥವಾ ಕಾರ್ಯದರ್ಶಿ ಇಲ್ಲವೇ ಸಂಘದ ಪದಾಧಿಕಾರಿಗಳೊಂದಿಗೆ ಸಂಪರ್ಕಿಸಬಹುದು ಎಂದರು. ಪೂರ್ವಭಾವಿ ಸಭೆಯಲ್ಲಿ ನಾವು ಚರ್ಚೆ ಮಾಡಿದ್ದೀವಿ. ಒಂದು ದಿನಾಂಕವನ್ನು ಸಹ ಗೊತ್ತುಪಡಿಸಿದ್ದೀವಿ. ಏನು ನಮ್ಮ ಪದಾಧಿಕಾರಿಗಳು ನಾವೆಲ್ಲ ಸೇರಿ ಇವತ್ತು ಜನಪ್ರತಿನಿಧಿಗಳು, ತಾಲೂಕಿನ ಜನಪ್ರತಿನಿಧಿಗಳು ಮತ್ತು ಮಂತ್ರಿಗಳು ಮತ್ತು ಡಾಕ್ಟರ್ ಜಿ ಪರಮೇಶ್ವರ್ ಅವರು ಎಂ ಪಿ ಅವರನ್ನು ಎಲ್ಲ ಆಮೇಲೆ ಮಾಜಿ ಶಾಸಕರು, ಆರು ಶಾಸಕರು, ಜಿಲ್ಲಾ ಪಂಚಾಯತ್ ಎಲ್ಲಾನು ಕರೆಸಿ ಒಂದು ನಮ್ಮ ಒಂದು ಈ ಒಂದು ಕಾರ್ಯಕ್ರಮವನ್ನ ಮಾಡಬೇಕಂತ ಇವತ್ತು ಸಭೆ ಕರೆದು ದಿನಾಂಕವನ್ನು ಸಮೇತ ಪದಾಧಿಕಾರಿಗಳ ಚರ್ಚೆ ಮಾಡಿ ದಿನಾಂಕ 27/8/2017 ಭಾನುವಾರ ಸಂಘದ ಕಾರ್ಯದರ್ಶಿ ವಸಂತಕುಮಾರ್, ವಕೀಲ ಜಯಣ್ಣ, ಕುಪ್ಪೂರು ಗ್ರಾಮ ಪಂಚಾಯಿತಿ ಸದಸ್ಯ ರುದ್ರೇಶ್, ಗೋನಿ ವಸಂತಕುಮಾರ್, ವಕೀಲ ಜಯಣ್ಣ, ಖಜಾಂಚಿ ನರಸಿಂಹಮೂರ್ತಿ, ಕೆ ರಾಮಯ್ಯ, ಡಿ ಶಿವಕುಮಾರ್, ಕರಿಯಪ್ಪ ಮತ್ತಿತರರು ಉಪಸ್ಥಿತರಿದ್ದರು. ತುಮಕೂರಿನ ಬನಶಂಕರಿ ಬಡಾವಣೆಯ ಪ್ರಮುಖ ರಸ್ತೆ ಅಭಿವೃದ್ಧಿಯಾಗದೆ ನಿರ್ಲಕ್ಷ್ಯ ಮಾಡಲಾಗಿದೆ. ಈ ರಸ್ತೆಯಲ್ಲಿ ಜನ ಓಡಾಡಲು ಯಾತನೆ ಅನುಭವಿಸುವಂತಾಗಿದೆ. ತುಮಕೂರಿನ ಬನಶಂಕರಿ ಮುಖ್ಯ ರಸ್ತೆಯ ರಸ್ತೆ ಅಗಲೀಕರಣ ನೆಪದಿಂದಾಗಿ ಇಡೀ ರಸ್ತೆಯೇ ಅಭಿವೃದ್ಧಿ ಹೊಂದದೆ ಧೂಳುಮಯವಾಗಿದೆ. ಬನಶಂಕರಿ ಮುಖ್ಯ ರಸ್ತೆಯು ಶಾಂತಿನಗರ ಪ್ರದೇಶಕ್ಕೆ ತೆರಳುವ ಪ್ರಮುಖ ರಸ್ತೆಯಾಗಿತ್ತು. ಈ ರಸ್ತೆಯು ಅತಿ ಕಿರಿದಾಗಿದ್ದರಿಂದ ಇದನ್ನ 40 ಅಡಿ ರಸ್ತೆಯನ್ನಾಗಿ ಮಾಡಲು ಮಹಾನಗರ ಪಾಲಿಕೆ ಮುಂದಾಯಿತು. ರಸ್ತೆ ಅಗಲೀಕರಣ ಮಾಡಲು ಮುಂದಾದ ಸಂದರ್ಭದಲ್ಲಿ ಕೆಲ ಮನೆಗಳವರ ವೈಯಕ್ತಿಕ ಪ್ರತಿಷ್ಠೆಯಿಂದಾಗಿ ಈ ಮುಖ್ಯ ರಸ್ತೆ ಅಭಿವೃದ್ಧಿ ಕಾಣುತ್ತಿಲ್ಲ. ಆಟೋ, ದ್ವಿಚಕ್ರ ವಾಹನಗಳ ಸವಾರರು ಈ ರಸ್ತೆಯಲ್ಲಿ ಸಂಚರಿಸುವ ಸಂದರ್ಭದಲ್ಲಿ ಪಾಲಿಕೆಗೆ ಹಿಡಿ ಶಾಪ ಹಾಕುತ್ತಿದ್ದಾರೆ. ಇಡೀ ರಸ್ತೆಯ ಸ್ಥಿತಿಯಂತೂ ಹೇಳಲೇ ಆಗೋಲ್ಲ.
ಬರೀ ಧೂಳುಮಯದಿಂದ ಕೂಡಿದ್ದು ಈ ರಸ್ತೆಯಲ್ಲಿ ಸಂಚರಿಸಿದರೆ ಚಿಕನ್ಗುನ್ಯ ಡೆಂಗ್ಯೂ ಕಾಯಿಲೆ ಆವರಿಸಿಕೊಳ್ಳುವುದರಲ್ಲಿ ಯಾವುದೇ ಶಂಕೆ ಇಲ್ಲ ಎಂದು ಆಟೋ ಚಾಲಕ ಗುರುನರಸಯ್ಯ ಪ್ರತಿಕ್ರಿಯಿಸಿದರು. ಮಳೆ ಬಂತು ಅಂದ್ರೆ ಯಾವುದೇ ಕಾರಣಕ್ಕೂ ವಯಸ್ಸಾದವರಾಗಲಿ ಮಕ್ಕಳಾಗಲಿ ಚಿಕ್ಕ ಮಕ್ಕಳಾಗಲಿ ಯಾರೇ ಆಗಲಿ ಯಾವುದೇ ಕಾರಣಕ್ಕೂ ಈ ರೋಡಲ್ಲಿ ಕಾಲಿಕ್ಕೋದ್ರೆ ಅವು ಆವಿನ ತಲೆ ಮೇಲೆ ಕಾಲಿಕ್ಕಂಗಾಗ್ತದೆ, ಪರ್ರ ಅಂತ ಜಾರ್ಕೊಂಡು ಹೋಗುತ್ತೆ. ಅವರು ಎಲ್ಲ ಪೂರ್ತಿ ಆಟೋ ನಿಂತ್ಕೊಬೇಕು. ಜನಗಳು ತಾವ ಒಬ್ರು ತಾವ ದುಡ್ಡು ಇರುತ್ತೆ, ದುಡ್ಡು ಇರಲ್ಲ ಒಬ್ಬೊಬ್ರ ಹತ್ರ, ಅವ್ರು ಏನ್ ಮಾಡ್ಬೇಕು? ಜನ ಸಾಮಾನ್ಯರು ಏನ್ ಮಾಡ್ಬೇಕ್ರಿ? ಓಲಿ ದುಡ್ಡು ಇರೋರಾದ್ರೆ ಆಟೋದಲ್ಲಿ ದುಡ್ಡು ಕೊಟ್ಟು ಹೋಗ್ತಾರೆ, 30 ರೂಪಾಯಿ 40 ರೂಪಾಯಿ ಕೊಟ್ಟು ಹೋಗ್ತಾರೆ. ದುಡ್ಡು ಇಲ್ದವ್ರು ಏನ್ ಮಾಡ್ಬೇಕು? ಹೆಜ್ಜೆ ಮೇಲೆ ಹೆಜ್ಜೆ ಹಾಕೊಂಡು ಹೆಜ್ಜೆ ಮೇಲೆ ಹೆಜ್ಜೆ ಹಾಕೊಂಡು ಹೆಜ್ಜೆ ಮೇಲೆ ಹೆಜ್ಜೆ ಹಾಕೊಂಡು ಬನಶಂಕರಿ ಹೋಗೋ ವರ್ಷದಲ್ಲಿ 1.5 ಗಂಟೆ ಟೈಮ್ ಆಗುತ್ತೆ. ಇಲ್ಲಿಂದ ಬರೀ 8 ಕ್ರಾಸ್ ಇಂದ ಇಟ್ಕೊಂಡು ಬನಶಂಕರಿ 1ನೇ ಕ್ರಾಸ್ ಹೋಗೋ ವರ್ಷದಲ್ಲಿ 1 ಅವರ್ ಹಿಡಿತದೆ ಹೆಜ್ಜೆ ಮೇಲೆ ಹೆಜ್ಜೆ ಹಾಕೊಂಡು ಮಳೆ ಬಂದ್ರೆ. ಆಮೇಲೆ ಆ ಮಳೆ ಒಳಗೆ ಹಳ್ಳ ಇಲ್ಲ ಐತೆ, ದಿಣ್ಣೆ ಇಲ್ಲ ಐತೆ, ಗೊತ್ತಿರೋರಿಗೆ ಮಾತ್ರ ಗೊತ್ತಷ್ಟೇ. ಅದು ಬಿಟ್ಟರೆ ಹೊಸಬ್ರು ಯಾರು ಬಂದ್ರೆ ದುಬ್ಬನ್ ಬೀಳದೆ ದುಬ್ಬನ್ ಹೊಡ್ಕೊಳ್ಳದೆ. ಮಳೆ ಬಂದರೆ ಸಾಕು, ಈ ರಸ್ತೆಯಲ್ಲಿ ಓಡಾಡುವುದೇ ತುಂಬಾ ಕಷ್ಟವಾಗಿತ್ತು. ಶಾಸಕರು, ಈ ಭಾಗದ ಸದಸ್ಯರು, ಅಧಿಕಾರಿಗಳು ಈ ರಸ್ತೆ ಅಭಿವೃದ್ಧಿಗೆ ಮುಂದಾಗಲೆಂದು ಈ ಭಾಗದ ಮಹಿಳೆ ಸತ್ಯ ಅವರು ಒತ್ತಾಯಿಸಿದರು. ರಸ್ತೆ ಏನಿದೆ, ನಾವು 35 ವರ್ಷದಿಂದ ಓಡಾಡ್ತಾ ಇದೀವಿ. ಈ 1-2 ಮನೆ ತೊಂದರೆಯಿಂದ ಈಗ ಸ್ಟ್ಯಾಟರ್ ತಂದಿದ್ದಾರೆ. ಆ 1-3 ಕಡೆಯಿಂದ ಇಡೀ ಸಾರ್ವಜನಿಕರಿಗೆ ತೊಂದರೆ ಆಗಿದೆ. ಸೊ 100 ಜನ ಓಡಾಡೋಂಥ ರೋಡು, ಬೆಳಗ್ಗೆ ಆದರೆ ಸಂಜೆ ಆದರೆ ಇಲ್ಲಿ 100 ಜನ ಓಡಾಡ್ತಾರೆ. ಮಳೆ ಬಂದರೆ ತುಂಬ ಕೊಚ್ಚೆ ಆಗುತ್ತೆ, ಈ ರೋಡ್ ಓಡಾಡೋಕ್ಕಾಗಲ್ಲ. ಮಕ್ಕಳು ಮರಿ ದಿನ ಬೆಳಗ್ಗೆ ಸ್ಕೂಲ್ಗೆ ಹೋಗಬೇಕು, ಕಾಲೇಜ್ಗೆ ಹೋಗಬೇಕು, ಕೆಲಸಕ್ಕೆ ಓಡಾಡೋರು, ಕೂಲಿ ಕೆಲಸ ಮಾಡೋಂಥವ್ರು ಓಡಾಡೋ ರಸ್ತೆ ಇದು. ದಯಮಾಡಿ ಇದೊಂದು ರೋಡ್ನ MLA ಅವರು ಈ ಕಡೆ ಗಮನ ಹರಿಸ್ಬೇಕು. 2-3 ಮಾಡಿದ ತೊಂದರೆಗೋಸ್ಕರ ಸಾರ್ವಜನಿಕ ತೊಂದರೆ ಕೊಡೋದು ಸರಿಯಿಲ್ಲ. ದಯಮಾಡಿ ನಮ್ಮ ಬನಶಂಕರಿ ರೋಡ್ ಏನಿದೆ ಆದಷ್ಟು ಬೇಗನೆ ಈ ರೋಡ್ನ ಮಾಡೋಕ್ಕೆ ಅವಕಾಶ ಮಾಡಿಕೊಡಿ. ಆ ಸ್ಟೇ ಏನು ತಂದಿದ್ದಾರೆ ಆದಷ್ಟು ಬೇಗನೆ ಆ ಸ್ಟೇ ಆರ್ಡರ್ನ ಕ್ಯಾನ್ಸಲ್ ಮಾಡಿಸಿ ನಮ್ಮ ಬನಶಂಕರಿ ರೋಡ್ನ ಮಾಡೋಕ್ಕೆ ಅವಕಾಶ ಮಾಡಿಕೊಡಿ. ನಮ್ಮ ಕೌನ್ಸಿಲರ್ ಸಪೋರ್ಟ್ ಕೊಡ್ತಾರೆ ನಮಗೆ. ಈಗ ಇದೆಲ್ಲ ತಡೆ ಇರೋದ್ರಿಂದ ಅವರು ಏನು ಮುಂದಕ್ಕೆ ಬರ್ತಾ ಇಲ್ಲ. ದಯಮಾಡಿ ನಮ್ಮ ಬನಶಂಕರಿ ರೋಡ್ನ ಮಾಡೋದಕ್ಕೆ ಅನುಕೂಲ ಮಾಡಿಕೊಡ್ಬೇಕು ಅಂತ MLA ಸಾಹೇಬ್ರಿಗೆ ಕೇಳ್ಕೊತೀನಿ. ಮತ್ತೆ ಮೇಲಿನ ಅಧಿಕಾರಿ ಬೇಳೆಗಳು ಏನೇನಿದ್ದಾರೆ ಆ ಎಲ್ಲ ಅಧಿಕಾರಿಗಳು ಈ ಒಂದು ರಸ್ತೆ ಬಗ್ಗೆ ಹೆಚ್ಚಿನ ಒಂದು ಗಮನ ತಗೊಂಡು ಆದಷ್ಟು ಬೇಗನೆ ಬನಶಂಕರಿ ರಸ್ತೆ ಮಾಡಿಕೊಡ್ಬೇಕು ಅಂತ ತಮ್ಮಲ್ಲಿ ವಿನಂತಿಸಿಕೊಳ್ತೇವೆ. ರಸ್ತೆ ಅಗಲೀಕರಣ ಕಾಮಗಾರಿ ಆಗಿದ್ದರ ಹಿನ್ನೆಲೆಯಲ್ಲಿ ಇಡೀ ರಸ್ತೆ ಎಲ್ಲೆಡೆಯೂ ಅಲ್ಲಲ್ಲಿ ಮಣ್ಣಿನ ರಾಶಿಗಳು, ಹಳ್ಳ ದಿಣ್ಣೆಗಳ ಜೊತೆಗೆ ಒಳ ಚರಂಡಿಯ ಕಾಮಗಾರಿ ಸಹ ಮಂದಗತಿಯಲ್ಲಿ ನಡೆಯುತ್ತಿರುವುದರಿಂದ ರಸ್ತೆ ಇಕ್ಕುಲಗಳಲ್ಲೂ ಮಣ್ಣು ತುಂಬಿ ಹೋಗಿದೆ. ಇದರಿಂದಾಗಿ ಓಡಾಡುವುದೇ ಒಂದು ದೊಡ್ಡ ಸಮಸ್ಯೆಯಾಗಿದೆ ಎಂದು ನಾಗರಿಕರು ಆರೋಪಿಸಿದ್ದಾರೆ. ಅಧಿಕಾರಿಗಳ ಬೇಜವಾಬ್ದಾರಿಗೆ ನಾಗರಿಕರು ಪಾಲಿಕೆಗೆ ಹಿಡಿ ಶಾಪ ಹಾಕುತ್ತಿದ್ದು, ತ್ವರಿತವಾಗಿ ರಸ್ತೆ ಅಭಿವೃದ್ಧಿ ಕಾಮಗಾರಿ ಕೈಗೊಳ್ಳದಿದ್ದರೆ ಮಾತ್ರ ಉಗ್ರ ಪ್ರತಿಭಟನೆ ನಡೆಸುವುದಾಗಿ ಎಚ್ಚರಿಸಿದ್ದಾರೆ. ತುಮಕೂರಿನ ಮಂಡಿಪೇಟೆಯ ಅಂಗಡಿಗಳ ಮೇಲೆ ಅಧಿಕಾರಿಗಳು ದಾಳಿ ನಡೆಸಿ ಅಪಾರ ಪ್ರಮಾಣದ ಪ್ಲಾಸ್ಟಿಕ್ ವಶಪಡಿಸಿಕೊಂಡಿದ್ದಾರೆ. ಪ್ಲಾಸ್ಟಿಕ್ ಬಳಕೆ ನಿಷೇಧಿಸಿ ಕೋರ್ಟ್ ಆದೇಶ ಹೊರಡಿಸಿದೆ. ಸರ್ಕಾರ ಕೂಡ ರಾಜ್ಯದಲ್ಲಿ ಪ್ಲಾಸ್ಟಿಕ್ ಮಾರಾಟಕ್ಕೆ ನಿಷೇಧ ಹೇರಿದೆ. ಆದರೆ ಕಾರ್ಖಾನೆಯವರು ಕದ್ದು ಮುಚ್ಚಿ ಪ್ಲಾಸ್ಟಿಕ್ ತಯಾರಿಸಿದ್ದಾರೆ. ಅಂಗಡಿಗಳವರು ಸಹ ಕದ್ದು ಮುಚ್ಚಿ ಪ್ಲಾಸ್ಟಿಕ್ ವಸ್ತುಗಳನ್ನು ಮಾರಾಟ ಮಾಡುತ್ತಲೇ ಇದ್ದಾರೆ. ಅಧಿಕಾರಿಗಳು ಎಷ್ಟು ಬಾರಿ ರೈಡ್ ಮಾಡಿದ್ರೂ ಅಂಗಡಿಗಳವರು ಮಾತ್ರ ಎಚ್ಚೆತ್ತುಕೊಳ್ಳುವುದೇ ಇಲ್ಲ. ಹೀಗೆ ತುಮಕೂರು ನಗರದ ಮಂಡಿಪೇಟೆ, ಚಿಕ್ಕಪೇಟೆಯಲ್ಲಿರುವ ಅಂಗಡಿಗಳ ಪ್ಲಾಸ್ಟಿಕ್ ಮಾರಾಟ ಕದ್ದು ಮುಚ್ಚಿ ನಡೆಯುತ್ತಲೇ ಇತ್ತು. ಹಠಾತ್ ದಾಳಿ ನಡೆಸಿದ ಅಧಿಕಾರಿಗಳು ಪ್ಲಾಸ್ಟಿಕ್ ವಸ್ತುಗಳನ್ನು ವಶಪಡಿಸಿಕೊಂಡು ಅಂಗಡಿ ಮಾಲೀಕರಿಗೆ ಎಚ್ಚರಿಕೆ ನೀಡಿದ್ದಾರೆ. ಮಹಾನಗರ ಪಾಲಿಕೆ ಆಯುಕ್ತ ಮಂಜುನಾಥ್ ಸ್ವಾಮಿ ನೇತೃತ್ವದಲ್ಲಿ ಪರಿಸರ ಮಾಲಿನ್ಯ ನಿಯಂತ್ರಣ ಮಂಡಳಿ ಅಧಿಕಾರಿಗಳು ಜಂಟಿ ಕಾರ್ಯಾಚರಣೆ ನಡೆಸಿದಾಗ ಸಾಕಷ್ಟು ಪ್ರಮಾಣದಲ್ಲಿ ಪ್ಲಾಸ್ಟಿಕ್ ಮಾರಾಟಕ್ಕೆ ಇಟ್ಟಿದ್ದು ಕಂಡುಬಂದಿದೆ. ನಿಷೇಧಿತ ಪ್ಲಾಸ್ಟಿಕ್ ಬಳಸದಂತೆ ವ್ಯಾಪಾರಿಗಳು ಹಾಗೂ ಸಾರ್ವಜನಿಕರಲ್ಲಿ ಸಾಕಷ್ಟು ಬಾರಿ ಮನವಿ ಮಾಡಿ ಅರಿವು ಮೂಡಿಸಿದ್ರೂ ಜನರಾಗಲಿ ವ್ಯಾಪಾರಸ್ಥರಾಗಲಿ ಎಚ್ಚೆತ್ತುಕೊಳ್ಳದಿರುವ ಬಗ್ಗೆ ಅಧಿಕಾರಿಗಳು ಬೇಸರ ವ್ಯಕ್ತಪಡಿಸಿದ್ದಾರೆ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಹೆಚ್ಚಿನ ಮಾಹಿತಿಗಾಗಿ ವೀಕ್ಷಿಸಿ ಇಡಿಜಿಟಲ್.